ಈ ದಿನ ಮೂತ್ರಪಿಂಡ ರೋಗ ಅಥವಾ ಕಿಡ್ನಿ ಡಿಸೀಸ್ ಬಗ್ಗೆ ಮಾತಾಡೋಣ. ನಮ್ಮ ದೇಶದಲ್ಲಿ ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತ ಒತ್ತಡ ಅಥವಾ ಸಕ್ಕರೆ ಕಾಯಿಲೆ, ಡಯಾಬಿಟೀಸ್, ಮಧುಮೇಹ ಇವೆರಡೂ ರೋಗಗಳಿಂದ ಕಿಡ್ನಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಮಧ್ಯೆ ಬೇರೆ ರೋಗಗಳು, ನೆಫ್ರೈಟಿಸ್, ಕಿಡ್ನಿಗೆ ಸಂಬಂಧಪಟ್ಟಿದ್ದ ರೋಗಗಳಿಂದನೂ ಕಿಡ್ನಿ ಫೇಲಿಯರ್ ಆಗುವಂಥ ಸಂಭಾವನೆಗಳಿವೆ. ಈಗ ಈ ಬಿ ಪಿ ತೊಂದರೆ ಇದ್ದವರಿಗೆ ಬಿ ಪಿ ಮಾತ್ರೆಗಳು ತಗೊಂಡು ಬಿ ಪಿ ಕಮ್ಮಿ ಮಾಡೋದು ಭಾಳ ಉಚಿತ. ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಮಾಡುವುದು ಬಹಳ ಮುಖ್ಯ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಒಂದು ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡುವುದು, ಎರಡನೆಯದಾಗಿ ಉಪ್ಪು ಕಮ್ಮಿ ತಿನ್ನುವುದು, ಜೊತೆಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಜಾಸ್ತಿ ಬಳಸೋದ್ರಲ್ಲಿ ತೊಂದರೆಗಳು ಕಮ್ಮಿ ಆಗ್ತವೆ. ಶುಗರ್ ಇರೋರಿಗೆ ಅಥವಾ ಸಕ್ಕರೆ ಕಾಯಿಲೆ ಇರೋರಿಗೆ ಸಕ್ಕರೆಗೆ ಏನು ಮಾತ್ರೆಗಳು ಅಥವಾ ಇನ್ಸುಲಿನ್ ಅಂತ ಡಾಕ್ಟರ್ ಬಳಸ್ತಾರೋ ಅದು ತಗೊಳ್ಳುವುದು ಬಹಳ ಮುಖ್ಯ. ಸೊ ನಾ ಏನು ಹೇಳ್ತೀನಿ ಅಂದರೆ ಬಿ ಪಿ ಅಥವಾ ರಕ್ತ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇರೋರಿಗೆ ಶುಗರ್ ಲೆವೆಲ್ ಮತ್ತು ಬ್ಲಡ್ಡಲ್ಲಿ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಹಾಗೂ ಒಂದ ಪರೀಕ್ಷೆ ಮಾಡಿ ಯೂರಿನ್ನಲ್ಲಿ ಪ್ರೋಟೀನ್ ಲೆವೆಲ್ ಬಗ್ಗೆ ಗಮನ ಇಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು.